ಯಲಹಂಕ ವಿಧಾನಸಭಾ ಕ್ಷೇತ್ರ ಹೆಸರುಗಟ್ಟ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವ ಆಚರಣೆಯ ಪ್ರಯುಕ್ತ ರಾಷ್ಟ್ರಧ್ವಜ ಹಿಡಿದು ಕಾಲ್ನಡಿಗೆ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ 10 ಜನ ಯೋಧರಿಗೆ ಸನ್ಮಾನ ಕಾರ್ಯಕ್ರಮ ಮಾಜಿ ಮುಖ್ಯಮಂತ್ರಿ ಮಾಜಿ ಕೇಂದ್ರ ಮಂತ್ರಿಗಳಾದ ಶ್ರೀ ವೀರಪ್ಪ ಮೊಯ್ಲಿ ಅವರು ನೆರವೇರಿಸಿದರು ಬಳಿಕ ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಕಾರ್ಯಕರ್ತರು ಮತ್ತು ನಾಯಕರುಗಳು ಕಾಲ್ನಡಿಗೆ ಮೂಲಕ ಹೆಸರುಗಟ್ಟ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ರಾಷ್ಟ್ರಧ್ವಜವನ್ನು ಹಿಡಿದು ಭಾರತ ಮಾತೆಗೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ನಾಯಕರುಗಳಿಗೆ ಜೈಕಾರ ಕೂಗುವ ಮೂಲಕ ಮೆರವಣಿಗೆಯನ್ನು ಕಾಲ್ನಡಿಗೆ ಮುಖಾಂತರ ಮಳೆಯನ್ನು ಲಕ್ಷಿಸದೆ ಬೀದಿ ಬೀದಿಯಲ್ಲಿ ಸಂಚರಿಸಿದರು ಬಳಿಕ ಮಾತನಾಡಿದ ಶ್ರೀ ವೀರಪ್ಪ ಮೊಯ್ಲಿ ಅವರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪಕ್ಷ ಕಾಂಗ್ರೆಸ್ ಇಂದು 75ನೇ ಅಮೃತ ಮಹೋತ್ಸವವನ್ನು ಆಚರಿಸುತ್ತಿರುವ ಸಂದರ್ಭದಲ್ಲಿ ದೇಶದ ಕಾರ್ಯಕರ್ತರಿಗೆಲ್ಲಾ ಸೇರಿ ವಿಜೃಂಭಣೆಯಿಂದ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮಿಸುವ ಸಲುವಾಗಿ ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಇಂತಹ ಸಂದರ್ಭದಲ್ಲಿ ಮಾಜಿ ಯೋಧರಿಗೆ ಸನ್ಮಾನ ಮಾಡಿದ್ದು ಸಂತಸ ತಂದಿದೆ ಎಂದು ತಿಳಿಸಿದರು ಇನ್ನು ಬಿಬಿಎಂಪಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯುವುದು ಶತಸಿದ್ಧ ಬಿಜೆಪಿಗರು ಜನರನ್ನು ದಿಕ್ಕು ತಪ್ಪಿಸುವ ಕೆಲಸಕ್ಕೆ ಕೈ ಹಾಕಿದ್ದು ಮೀಸಲಾತಿಯಲ್ಲಿ ಮಹಿಳೆಯರಿಗೆ ಅನ್ಯಾಯವೆಸಗಿದ್ದಾರೆ ಎಲ್ಲದಕ್ಕೂ ಮುಂದೆ ಕಾರ್ಯಕರ್ತರೇ ಉತ್ತರ ನೀಡುತ್ತಾರೆ ಎಂದು ತಿಳಿಸಿದರು ಯಲಹಂಕ ವೀಕ್ಷಕ ಮಿಲಿಂದ ಧರ್ಮಸೇನ ಕ್ಷೇತ್ರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ಗೋಪಾಲಕೃಷ್ಣ ಕಾಂಗ್ರೆಸ್ ಮುಖಂಡ ಕೇಶವರಾಜಣ್ಣ ಟಿಸಿಐ ಚಂದಪ್ಪನವರು ಬಮುಲ್ ನಿರ್ದೇಶಕ ಕೇಶವಮೂರ್ತಿ ಹೆಸರುಗಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಾಗರಾಜು ದಾಸನಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್ ಮುಂತಾದ ನಾಯಕರು ಉಪಸ್ಥಿತರಿದ್ದರು ಹನುಮಂತರಾಜು ಎನ್ಕೆಎಸ್ ಟಿವಿ 4 ಬೆಂಗಳೂರು ಉತ್ತರ ತಾಲೂಕು ಸಿಪಾಯಿ ಸಂಘ ಅಂತ ಅದರ ಹಿನ್ನೆಲೆ ತಾಲೂಕು ಹಂಚಿಕೊಳ್ಬೇಕಾಗ್ತದೆ ಕಲ್ಕತ್ತದ ಒಂದು ಪಶ್ಚಿಮ ಬಂಗಾಳದ ಒಂದು ಗ್ರಾಮದಲ್ಲಿ ಬ್ರಿಟಿಷರ ಸೈನ್ಯ ಬೀಡು ಹೊಂದಿತ್ತು ಅಂದ್ರೆ ಅದರಲ್ಲಿ ಮುಸ್ಲಿಮರಿದ್ರು ಆ ಸೈನ್ಯದಲ್ಲಿ ನಮ್ಮ ಹಿಂದೂಗಳು ಕೂಡ ಇದ್ರು ಬ್ರಿಟಿಷರು ಏನ್ ಮಾಡಿದ್ರು ಅಂತಂದ್ರೆ ಈ ಮುಸ್ಲಿಂ ಹಿಂದೂ ಇದನ್ನ ವಿಭಜನೆ ಮಾಡಬೇಕು ಅದರಲ್ಲಿ ಮನಕೇಶವನ್ನು ತರಬೇಕು ಅಂತೇಳಿ ಹಿಂದೂಗಳಲ್ಲಿ ಏನ್ ಪ್ರಚಾರ ಮಾಡಿದ್ರು ಅಂದ್ರೆ ನಿಮ್ಮ ಕೋವಿ ಅಂದ್ರೆ ಆ ಕೋವಿಯನ್ನು ಉಪಯೋಗ ಮಾಡಬಹುದು ಅದನ್ನ ಹಲ್ಲಿನಲ್ಲಿ ಕಚ್ಚಿ ಅದನ್ನ ಮಾಡಬೇಕು ಅದಕ್ಕೆ ಹೇಳಿದ್ರು ಅದರಲ್ಲಿ ಜನದ ಚರ್ಮ ಇದೆ ಅಂತ ಹೇಳಿದ್ರು ಅದೇ ಪ್ರಕಾರ ಮುಸ್ಲಿಮ್ಸ್ ಹೇಳಿದ್ರು ಇದು ಹಂದಿ ಚರ್ಮ ಅಲ್ಲಿ ಇದೆ ಅಂತೇಳಿ ಅಂದ್ರೆ ನಿಮ್ಮನ್ನ ಜಾತಿ ಕಲಿಸ್ಬಿಟ್ಟು